ನಮಸ್ಕಾರ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಟೆಂಪಲ್ ಇದೆಲ್ವಾ, ಅದು ಫಸ್ಟ್ ಇಯರ್ ಆ್ಯನಿವರ್ಸರಿ ಫೆಸ್ಟಿವಲ್. ಇದು ಸೆಕೆಂಡ್ ಡೇ ಬಂದುಬಿಟ್ಟು, ಮೊದಲನೇ ದಿನದ್ದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಇದು ಸೆಕೆಂಡ್ ದಿನದ್ದು ಸಂಜೆ ಹೊತ್ತಿನ ಪೂಜೆದು. ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ಹಾಕಿರ್ತೀನಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಮಗನನ್ನ ಹೆತ್ತಿದ್ದಿರಿಂದ ಅವಳು ಇದಕ್ಕೆ ಒಂದು ಇನ್ನೊಂದು ಪ್ರೇರಣಾದಾಯಕ ಕಥೆ ಅಂತಂದ್ರೆ, ಘಟನೆ ಅಂತಂದ್ರೆ, ಈಗ ಅವಳು ಯಾವ ರೀತಿ ಭಾವಿಸ್ತಿದ್ಲು ಅವಳು ಅಂತಂತಂದ್ರೆ, ಈಗ ನಮ್ಗೆಲ್ಲ ನಾವು ಬಸರಿ ಇದ್ದಾಗ ನಮ್ಗೆ ಯಾವ ರೀತಿ ಬೈಕ್ಗಳಾಗ್ತಾವು, ಪಾನಿಪುರಿ ತಿನ್ನೋನು, ಪಿಜ್ಜಾ ತಿನ್ನೋನು, ಅವನ ಕೈಯಾಗ ಉಪ್ಪಿಟ್ಟು ತಿನ್ನೋನು, ಜೋಗೋದಿ ಉಪ್ಪಿಟ್ಟು ತಿನ್ನೋನು, ಗೋದಾಗಿನ ಮಣ್ಣು ತಿನ್ನೋನು ರೇ ರಾಮಕೃಷ್ಣ. ಅಂದ್ರೆ ಈಗಿನ ಜನರೇಷನ್ ಅಂದ್ರೆ ಪಿಜ್ಜಾ ಬರ್ಗರ್ ಅದಕ್ಕೆ ಹೇಳ್ತಾರ, ಗೋಧಿ ಮಣ್ಣು ತಿನ್ನೋರು ಅದಷ್ಟೇ ಅದಾರ, ಇಲ್ಲಿ ಪಿಜ್ಜಾ ಬರ್ಗರ್ದವ್ರಿ ಇಲ್ಲ ಅದಕ್ಕೆ ಹೇಳ್ತಾರ. ಆದ್ರೆ ಅವಳಿಗೆ ಹೆಂಗಿರ್ತಿತ್ತಂತ ಗೊತ್ತು, ಬೈಕೆ ಎರಡು ಕೈಗಳಲ್ಲಿ ಖಡ್ಗ ಹಿಡಿದು ಕುದುರೆ ಮೇಲೆ ಸವಾರಿ ಮಾಡಬೇಕು, ಶತ್ರುಗಳ ರುಂಡವನ್ನ ಚಂಡಾಡಬೇಕು ಅನ್ನೋ ಬೈಕೆ ಬರ್ತಿದ್ವಂತ. ಅಂತಹ ಮಹಾ ತಾಯಿಗೆ ಇಂತಹ ಮಹಾ ಮಗ ಹುಟ್ಟಲಾರ್ದ ಯಾರು ಹುಟ್ಟಾರೆ ಹೇಳಿ? ನಮ್ಮ ಮಕ್ಕಳು ಹೆಂಗಿದ್ದಾರೆ ಅಂತಂದ್ರೆ ನಮ್ಮನ್ನು ಒಂದಿನ ಒಂದ್ಸತ ಕನ್ನಡ ನೋಡ್ಕೋಬೇಕು ನಾವು. ಯಾರು ಮಕ್ಕಳನ್ನು ಬೈಲಿಕ್ಕೆ ನಮಗೆ ಹಕ್ಕ ಇಲ್ರಿ, ನಮಗೆ ಹಕ್ಕ ಇಲ್ಲ. ಯಾಕೆ? ಅದು ನನ್ನ ರಕ್ತ ಇರ್ತೈತಿ, ಮಣ್ಣ ನನ್ನ ಪ್ರತಿರೂಪ. ಈಗ ನಾವು ಕನ್ನಡ ನಿಂತ್ರೆ ನಮ್ಮ ಪ್ರತಿರೂಪ ಕಾಣ್ತೀವಿಲ್ಲ, ತಾಯಿಯ ಪ್ರತಿರೂಪ. ಏನಂತಾರಲ್ರಿ, ಏನು ಸೀರೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗ ಮಗಳು. ನಮ್ಮ ಮಗ ಹಂಗ್ರಿ, ಕಂಪ್ಲೇಂಟ್ ಮಾಡೋ ಜರೂರತ್ತ ಇಲ್ಲ. ಯಾಕೆ? ನಮ್ಮನ್ನು ನೋಡಿ ಬೆಳೆದಿರ್ತಾವು, ನಮ್ಮನ್ನು ನೋಡಿ ಬೆಳೆದಿರ್ತಾವು. ನೀವು 100 ನೀತಿ ಕಥೆಗಳನ್ನು ಮಕ್ಕಳಿಗೆ ಹೇಳ್ರಿ, ಮತ್ತು ನಾವು ಫೋನ್ನಾಗ ಸುಳ್ಳು ಹೇಳೋದು, ಮತ್ತು ಏನಾರು ಒಂದು ಬೇರೆ ಬೇರೆ ದುಶ್ಚಟಗಳನ್ನು ಅಥವಾ ಬೇರೆ ಬೇರೆ ಕೃತ್ಯಗಳು ದುಷ್ಟ ಕೃತ್ಯಗಳನ್ನು ಮಾಡ್ತಾ ಇರೋದು ಕಣ್ಣಿಗೆ ಬಿತ್ತಂದರೆ ಮಕ್ಕಳು ಅದೇ ರೀತಿ ಆಗ್ತವೆ. ಮಕ್ಕಳು ಮೊಮ್ಮಕ್ಕಳು ಯಾರನ್ನಾದ್ರೂ ತಗೋ, ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ಅವಾಗಿನ ಮಂದಿ ಎಷ್ಟು ಹುಷಾರಿರ್ತಿದ್ರು, ಅಜ್ಜಿಗಳೆಲ್ಲ ಕರ್ಕೊಂಡು ಕೂತ್ಕೊಂಡು ಕತೆ ಹೇಳ್ತಿದ್ರು. ಆ ರೀತಿ ಜೀಜಾಮಾತ ಶಿವಾಜಿಯನ್ನು ಬೆಳೆಸಿದ್ರು. ಒಂದು ಸದಾ ಸುಮ್ಮನೆ ತಾಯಿ ಮಗ ಹೋಗ್ತಾ ಇದ್ದಾರೆ, ಈಗ ಹೋಗ್ತಾ ಇದ್ದಾರೆ. ಮಗನನ್ನ ಪ್ರತಿ ಒಂದು ಕ್ಷಣದಲ್ಲಿ ಯಾವ ರೀತಿಯಾಗಿ ನಾವು ಬೆಳೆಸಬೇಕು. ಅವಾಗಿನ ಮಂದಿ ಮತ್ತೆ ಹಾಲು ಉಣಿಸ್ಬೇಕಾದ್ರೆ ಯಾವ್ದು ಹಾಡು ಹಾಡ್ತಿದ್ರಿ? ಕೆರಿ ಕಟ್ಟಿಸಪ್ಪ ನೀನು, ಛತ್ರ ಕಟ್ಟಿಸಪ್ಪ ನೀನು, ಊರ ಮಂದಿಗೆ ಶಾಂತಿ ಹೋಗಿ ನೆಳನ್ನು ಕೊಡುವಂತವನಾಗ ಒಂದು ಹಾಡ ಹಾಡ್ತಿದ್ದಿಲ್ಲ, ಜಗಳ ಹಾಡ್ತಿದ್ದಿಲ್ಲ. ಅದಕ್ಕೆ ಮಕ್ಳು ಹಂಗೆ ಕೊಡ್ತಿದ್ರು. ಅದಕ್ಕೆ ಜೀಜಾ ಮಾತ ಹೀಗೆ ಸುಮ್ಮನೆ ವಿಹಾರಕ್ಕೆ ಅಂತ ತಾಯಿ ಮಗ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಹಸಿರು ನಿಶಾನೆ ಚೆಂಡ ಕಾಣ್ತು ತಾಯಿಗೆ, ನತಮಸ್ತ ಗೌರಿದು. ಎಂತ ತಾಯಿ ರೀ ಅವಳು, ನಮ್ಗೆ ಯಾರಿಗಾರು ಹಿಂಗಾಗ್ತದನ? ಅದಕ್ಕೆ ನಾನು ಹಿಂಗ, ಅದಕ್ಕೆ ನಮ್ಮ ಸ್ಥಾನ ನಮ್ಮ ಮಟ್ಟವನ್ನು ನಮಗೆ ಹೇಳ್ಕೊಡ್ತದೆ. ನೋಡ್ತಾಳೆ ನತಮಸ್ತ ಗೌರಿತದ, ಹೇಳ್ತಾಳೆ ತಮ್ಮ ಇದು ನಾಳಿಂದ ಇದು ಇರಲಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ ಅಂತ ಸುಮ್ಮನೆ ಮಾತಾಡಿದ್ಲು. ತಾಯಿ ಅಂದೆ ಮಗ, ಒಂದು ವಾರದಲ್ಲಿ ಯುದ್ಧ ಹೂಡೇ ಬಿಟ್ಟ, ಕೇಸರಿ ಧ್ವಜ ಅಲ್ಲ ಹಾರಿಸೇ ಬಿಟ್ಟ. ಎಂತ ತಾಯಿ ಮಕ್ಕಳ ಸಂಬಂಧ ಇದು! ಬೇರೆ ಇತಿಹಾಸ ಓಕೆ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಮಾತಾಡಿ ಹಾಕಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್ ಬಾಯ್.